ಜೂನ್ ಏಳನೇ ತಾರೀಕು ಮುಳಬಾಗಲು ಪಟ್ಟಣದಲ್ಲಿ ಜಗನ್ಮೋಹನ್ ರೆಡ್ಡಿ ಅಲಿಯಾಸ್ ಪಲ್ಲಿ ಮೋಹನ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಕೊಲೆ ಆಗುತ್ತೆ. ಅದು ಮುಳಬಾಗಲ ನಗರದಲ್ಲಿರುವಂಥ ಮುತ್ಯಾಲಪೇಟೆಯಲ್ಲಿ ಒಂದು ಗಂಗಮ್ಮನ ದೇವಸ್ಥಾನ ಇರುತ್ತೆ. ಗಂಗಮ್ಮನ ದೇವಸ್ಥಾನದಲ್ಲಿ ಬೆಳಗ್ಗೆ 5:30 to 6 o'clock ಸಮಯದಲ್ಲಿ ಅವರು ಕೊಲೆಯಾಗಿರುತ್ತೆ. ಅದು ಆ ದಿನ ಅವತ್ತು ಭಾಳ ಸೆನ್ಸೇಷನಲ್ ಆಗಿರುತ್ತೆ. ನಂತರ ಸಿಸಿಟಿವಿ ಆಧರಿಸಿ ಮತ್ತು ಬೇರೆ ಸೈಂಟಿಫಿಕ್ ಎವಿಡೆನ್ಸ್ನೆಲ್ಲ ನಾವು ಅನಾಲಿಸಿಸ್ ಮಾಡಿದಾಗ ಕೆಲವು ಗುಮಾನಿ ವ್ಯಕ್ತಿಗಳು ನಮ್ಗೆ ಕಂಡು ಬರ್ತಾರೆ. ಆ ಗುಮಾನಿ ವ್ಯಕ್ತಿಗಳನ್ನು ನಾವು ಪತ್ತೆ ಹಚ್ಚೋದಕ್ಕೆ ಟ್ರೈ ಮಾಡಿದಾಗ ಅವರು ಆ ಊರಲ್ಲಿ ಇರೋದಿಲ್ಲ. ಸೊ ನಮಗೆ ಅದು ಅವರು ಮಾಡಿದ್ದಾರೆ ಅಂತ ಒಂದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ನಾವು ಒಂದು ಅದೇ ದಿನ ನಾಲ್ಕು ಟೀಮು ಮಾಡಿ ನಮ್ಮ ಇನ್ಸ್ಪೆಕ್ಟರ್ಸ್ ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ಜೊತೆ ನಾವು ಅವರನ್ನು ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ನಾವು ಎಫರ್ಟ್ಸ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಇವರು ಕುಪ್ಪಂ, ಮೈಸೂರು, ಮ್ಯಾಂಗ್ಳೂರು, ಗೋವಾ, ಮತ್ತು ಗೋವಾದಿಂದ ಮಹಾರಾಷ್ಟ್ರ ಸತಾರ, ಅಲ್ಲಿಂದ ವಿಜಯವಾಡ, ಮತ್ತು ಕರ್ನಾಟಕ, ಈ ರೀತಿ ಅವರು ಎಲ್ಲ ಕಡೆ ಅವರು ಓಡಾಡ್ತಿರ್ತಾರೆ. ಯಾವುದೇ ದಿವಸ ಅವರು ಎಲ್ಲೂ ಒಂದು ದಿವಸ ಆಲ್ಟ್ ಇರೋದಿಲ್ಲ. ನಮಗೆ ಇವರು ಮೂಮೆಂಟ್ಸು ಭಾಳ ಕಡೆ ಸಿ ಸಿ ಟಿ ವಿಗಳಲ್ಲಿ ಸಿಕ್ಕಿರುತ್ತೆ. ನಂತರ ಇವರನ್ನು ನಮ್ಮವರು ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಇವರಿಗೆ ಶೆಲ್ಟರ್ ಕೊಟ್ಟವರು, ಹಣಕಾಸಿನ ವ್ಯವಸ್ಥೆ ಮಾಡಿದವರು, ಮತ್ತು ವಾಹನಗಳನ್ನು ನೀಡಿದವ್ರನ್ನ ನಾವು ಒಂದಷ್ಟು ಜನನ ಬಂಧಿಸಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ರೋಹಿತ್ ಕುಮಾರ್ ಅಂತ, ಮರ್ಡರ್ ಆಗಿದ್ದ ದಿವಸ ಮೊದಲನೇ ದಿವಸ ಬೆಳಗ್ಗೆ 5:45 to 6 o'clock ಇವ್ರದ್ದು ವಾಹನದಲ್ಲಿ ಮುಳಬಾಗಲಿನ ಔಟ್ಸ್ಕರ್ಟ್ಸ್ಗೆ ಡ್ರಾಪ್ ತೊಗೊಂಡು ಅಲ್ಲಿಂದ ಅವರು ಕುಪ್ಪಂಗೆ ಹೋಗಿರ್ತಾರೆ. ಸೊ ಇವನನ್ನು ನಾವು ಬಂಧಿಸಿ ನಾವು ಇವನಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೀವಿ, ಯಾರ್ಯಾರು ಹೋದ್ರೆ ಹೋಗ್ತು ಅಂತ. ನಂತರ ನಮಗೆ ಸಿಕ್ಕಿದ್ದು ಮಧು ಅಲಿಯಾಸ್ ಮಧುಸು, ಮನೋಜ್ ಮನೋಜ್ ಅಲಿಯಾಸ್ ಮಧು. ಸೊ ಇವನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ. ಇವರು ಈ ಟೀಮ್ ಜೊತೆ ಇವನು ಓಡಾಡ್ತಿರ್ತಾನೆ, ಅಬ್ಸ್ಕಾಂಡಿಂಗ್ ಇರ್ತಾನೆ. ಆದರೆ ಆವಾಗವಾಗ ಇವನ ಪ್ರೇಯಸಿ ಏನಿರ್ತಲ್ಲ, ಪ್ರೇಯಸಿಗೆ ಕಾಲ್ ಬರ್ತಾ ಇರುತ್ತೆ. ಸೊ ಆ ಪ್ರೇಯಸಿ ಮನೆಯಲ್ಲಿ ಇವರು ಅವತ್ತಿನ ಬೆಳಗಿನ ಜಾವ ಬಂದು ಬಟ್ಟೆಯೆಲ್ಲ ಬದಲಾಯಿಸ್ಕೊಂಡು ಹೋಗಿರ್ತಾರೆ. ಹಾಗಾಗಿ ನೆಕ್ಸ್ಟ್ ಪ್ರೇಯಸಿನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇವನು ಕೂಡ ಮಧು ಕೂಡ ಅರೆಸ್ಟ್ ಮಾಡಿದ್ವಿ. ನಂತರ ಮೈಸೂರಿನಲ್ಲಿ ನಮಗೆ ದುಡ್ಡು ತಗೊಳ್ಳೋದಕ್ಕೆ ಬರ್ತಾನೆ ಅಂತ ಒಂದು ಮಾಹಿತಿ ಇತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಅಂದರೆ ಇದರಲ್ಲೆಲ್ಲರೂ ಭಾಳ ಧೈರ್ಯ ತುಂಬಿ ನಾವು ಮಾಡೋಣ ಅಂತ ಹೇಳಿದಂಥ ಆರೋಪಿ ಬಾಲಾಜಿ ಸಿಂಗ್ ಅಲಿಯಾಸ್ ಗಬ್ಬರ್. ಸೊ ಇವನ ಮೇಲೆ ಕೋಲಾರ ನಗರ ಮತ್ತು ಮುಳಬಾಗಲಿನಲ್ಲಿ ಇವನ ಮೇಲೆ ಪ್ರಕರಣಗಳಿದ್ದಾವೆ. ಮರ್ಡರ್ ಕೇಸ್ ಕೂಡ ಇದೆ. ಇವನು ನೋಟೋರಿಯಸ್ ಇದ್ದಾನೆ. ಇದಕ್ಕೆ ಬೇಕಾದಂಥ ಎಲ್ಲ ಆಯುಧಗಳನ್ನು ಇವನೇ ಸಪ್ಲೈ ಮಾಡಿರ್ತಾನೆ. ಅವತ್ತು ಭಾಳ ಬ್ರೂಟಲಾಗಿ ಮರ್ಡರ್ ಮಾಡಬೇಕಾದ್ರೆ ಇವನು ಮುಂದೆ ನಿಂತು ಎಲ್ಲ ಮಾಡಿರ್ತಾನೆ. ಸೊ ಇವನನ್ನು ನಮ್ಮವರು ಮೈಸೂರಿನಲ್ಲಿ ಬಂಧಿಸಿ ಬರ್ತಿರಬೇಕಾದ್ರೆ ಕೋಲಾರ ಮತ್ತು ನರಸಾಪುರ ಮಧ್ಯದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಇವನಿಗೆ ಕಾಲಿಗೆ ಗುಂಡು ಹಾಕಿರ್ತಾರೆ ಮತ್ತು ನಮ್ಮ ಸಿಬ್ಬಂದಿ ಕೂಡ ಗಾಯ ಆಗಿರುತ್ತೆ. ಸೊ ಇವನು ನೀಡಿದ ಮಾಹಿತಿ ಮೇರೆಗೆ ನಾವು ಉಳಿದ ಸಿಬ್ಬಂದಿಗಳನ್ನೆಲ್ಲ ಉಳಿದ ಆರೋಪಿಗಳನ್ನು ನಾವು ಬಂಧಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಧನು ಮತ್ತು ಜಗನ್, ಇವರಿಬ್ಬರು ಅಣ್ಣ ತಮ್ಮಂದರು. ಇವರಿಬ್ಬರು ಅಣ್ಣ ತಮ್ಮಂದರು ಇವನು ಪಲ್ಲಿ ಮೋಹನನ ಒಡನಾಟಗಳಾಗಿದ್ದು ಮೊದಲು ಹಿಂದೆ. ಸೊ ಇವ್ರ ಮೇಲೆ ಒಂದು 2-3 ಕೇಸುಗಳನ್ನ ಹಾಕಿಸಿ ಮುಳಬಾಗಲು ಟೌನ್ನಲ್ಲಿ ತೊಂದರೆ ಮಾಡಿದ ಅಂತ ಇವರು ಭಾಳ ದ್ವೇಷದಿಂದ ಇವನನ್ನು ಒಂದು ಟೀಮ್ ಕೊಟ್ಕೊಂಡು ಇವರ ಸ್ನೇಹಿತರನ್ನೆಲ್ಲ ಗುಂಪು ಕಟ್ಟಿ. ಸೊ ಇವರು ಆ್ಯಕ್ಚುಲಿ 6ನೇ ತಾರೀಕು ಇವೊಂದು ಏನು ಹುಟ್ಟದ ಹಬ್ಬ ಇತ್ತು, ಬರ್ತ್ಡೇ ಇತ್ತು, ಅವತ್ತು ಮರ್ಡರ್ ಮಾಡಬೇಕು ಅಂತ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವತ್ತು ಸಕ್ಸಸ್ ಆಗದೇ ಇರೋದರಿಂದ ನೆಕ್ಸ್ಟ್ 7ನೇ ತಾರೀಕು ಸೊ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವನನ್ನು ಮರ್ಡರ್ ಮಾಡಿರ್ತಾರೆ. ಮಾಡೋದಕ್ಕೆ ಅವರು ಪ್ರೀ ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ಹಿಂದಿನ ದಿವಸ ಎಲ್ರಿಗೂ ಆ ಜಾಗ ಗೊತ್ತಿಲ್ಲ, ಅವ್ರ ಮನೆ ಗೊತ್ತಿಲ್ಲ, ದೇವಸ್ಥಾನ ಗೊತ್ತಿಲ್ಲ. ಹಿಂದೆ ಒಬ್ಬ ಹೋಗಿ ಕಂಪ್ಲೀಟ್ ಆ ಸ್ಥಳನ ವಿಡಿಯೋಗ್ರಫಿ ಮಾಡ್ಕೊಂಡು ಬಂದು ಆ ವಿಡಿಯೋನ ಪ್ಲೇ ಮಾಡಿಕೊಂಡು ಯಾರು ಎಲ್ಲಿರಬೇಕು, ಯಾವ ಕಡೆಯಿಂದ ಬರಬೇಕು, ಯಾರು ಎಲ್ಲಿ ನಿಲ್ಲಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡು ಅವರು ವ್ಯವಸ್ಥಿತವಾಗಿ ಮರ್ಡರ್ ಮಾಡಿದ್ದಾರೆ. ಸೊ ಈ ಧನುಷು ಜಗನ್ ಜೊತೆಗೆ ಧನಂಜಯ, ಮಹೇಶ್ ಅಲಿಯಾಸ್ ಮುಖ, ಅಭಿನಂದನ್ ಸೇರಿ ಈ ಎಲ್ಲ ಸೇರಿ ಒಟ್ಟು ನವೀನ್ ಕುಮಾರ್ ಒಟ್ಟು 14 ಆರೋಪಿಗಳನ್ನು ಶೆಲ್ಟರ್ ಕೊಟ್ಟವರು, ಫೈನಾನ್ಸ್ ಕೊಟ್ಟವರು, ಮತ್ತು ವಾಹನಗಳನ್ನ ಕೊಟ್ಟವರು, ಮತ್ತು ಕೃತಿಯಲ್ಲಿ ಭಾಗಿಯಾದವರು ಎಲ್ಲರನ್ನು ಸೇರಿಸಿ ಸುಮಾರು 14 ಜನಗಳನ್ನು ಆರೋಪಿಗಳನ್ನು ಬಂಧಿಸಿ ನಾವು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಕೆಲವರನ್ನ ಕಸ್ಟಡಿ ಕೂಡ ಪಡೀತಾ ಇದ್ದೀವಿ. ಸೊ ಇದು ಮೂಲ ಕಾರಣ ನಮಗೆ ಮೇಲ್ನೋಟಕ್ಕೆ ಬಂದಿರೋದು ವೈಯಕ್ತಿಕ ದ್ವೇಷದಿಂದ ಇವರು ಮಾಡಿದ್ದಾರೆ ಅಂತ. ಈ ವೈಯಕ್ತಿಕ ದ್ವೇಷ ಆಗೋದಕ್ಕೆ ಕಾರಣ ಏನು ಅಂದರೆ ಈ ಪಲ್ಲಿ ಮೋಹನ್ ಮತ್ತು ಜಗನ್ ಧನುಷ್ ಇವರೆಲ್ಲ ಜೊತೆಗಿರಬೇಕಾದ್ರೆ ಒಬ್ಬ
ಪೇಂಟರ್ ರಮೇಶ್ ಅನ್ನೋ ವ್ಯಕ್ತಿಯದು ಮರ್ಡರ್ ಆಗ್ತದೆ. ಆ ಮರ್ಡರ್ ಆಗೋ ಟೈಮಲ್ಲಿ ಆದ ನಂತರ ಅದು ಹಾಗೆ ಈಚೆಗೆ ಬರ್ತದೆ. ಈಚೆಗೆ ಬಂದ ಟೈಮಲ್ಲಿ ನೀವೇ ಹೋಗಿ ನೀವೇ ಮಾಡಿದಿರಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವರನ್ನು ಅವ್ರ ಮೇಲೆ ಹಾಕ್ತಾನೆ. ಆಗ ಸ್ವಲ್ಪ ಅವರವ್ರಿಗೆ ಮನಸ್ತಾಪ ಬಂದು ಇವರು ಜಗನ್ ಏನಿದ್ದಾನೆ ಅವನು ಅವನ ಸ್ನೇಹಿತನಿಗೆ ನಾಗೇಶ್ ಅವನಿಗೆ ಬೆಂಗಳೂರಿಗೆ ಮಾತಾಡ್ತಾನೆ. ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಆ 43 ನಿಮಿಷ ಆಡಿಯೋ ನಮ್ಮ ಪೊಲೀಸ್ನವ್ರ ಕೈಗೆ ಸಿಗುತ್ತೆ 2017. ಅದರ ಸಂಬಂಧ ಆಗ ಒಂದು ಕೇಸ್ ರಿಜಿಸ್ಟರ್ ಆಗಿ ಆಗ ನಾಗೇಶ್ ಮತ್ತು ಜಗನ್ನು ಅರೆಸ್ಟ್ ಮಾಡ್ತಾರೆ ಮತ್ತು ಅವ್ರ ಮೇಲೆ ರೌಡಿ ಶೀಟ್ ಮಾಡ್ತಾರೆ. ಇದಾದ ನಂತರ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ, ನಮ್ಮ ಮೇಲೆ ಕೇಸ್ ಹಾಕ್ಸಿದ್ದಾರೆ, ರೌಡಿ ಶೀಟ್ ಮಾಡಿದ್ದಾರೆ ಅಂತ ಅವತ್ತಿಂದ ಇಲ್ಲಿವರೆಗೂ ಪ್ಲ್ಯಾನ್ ಮಾಡ್ಕೊಂಡು ಬಂದು ಸೊ ಸೂಕ್ತ ಸಮಯ ನೋಡಿ ಇದನ್ನು ಕೊಲೆ ಮಾಡಿದ್ದಾರೆ. ಅದೆಲ್ಲ ಇದೆ. ಪಲ್ಲಿ ಮೋಹನ್ಗೂ ಮತ್ತು ಅವ್ರ ತಾಯಿಗೂ ಪರಿಚಯ ಇದ್ದು ಅವ್ರ ತಾಯಿ ಬಗ್ಗೆ ಇವ್ರು ಕೆಟ್ಟದಾಗಿ ನಡ್ಕೊಂಡಿದ್ದು ಅದು ಕೂಡ ಅವ್ರ ಮನಸ್ಸಿಗೆ ರೋಸ್ ಹೋಗಿ ಅದು ಮಾಡಿದ್ದಾರೆ ಅಂತ ಅದಕ್ಕೂ ಒಂದು ಕಾಲಘಟ್ಟದಲ್ಲಿ ಬರುತ್ತದು. ಸೊ ಇದಕ್ಕೆ ಭಾಳ ವೈಯಕ್ತಿಕ ಎಲ್ಲ ನೋಡಿದಾಗ ಎಲ್ಲ ಆಯಾಮಗಳಿಂದ ನೋಡಿದಾಗ ಇದು ವೈಯಕ್ತಿಕ ದ್ವೇಷದಿಂದ ಇದು ಕೊಲೆ ಆಗಿರೋದು ಅಂತ ನಮಗೆ ಗೊತ್ತಾಗಿದೆ. ಸೊ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಎಲ್ಲ ಟೀಮ್ನವರು ಸತತವಾಗಿ ಎಲ್ಲೋ ಅವರು ಎಳ್ಳಷ್ಟು ಎಡುವುದೇ ಶ್ರಮಪಟ್ಟು ಆರೋಪಿಗಳನ್ನ ಬಂಧಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.